ಬಟ್ ನನ್ನ ದುಡ್ಡನ್ಯಾಗ ತೊಗೊಂತೇನೆ ಅದನ್ನ ಎಕ್ಸ್ಪಲ್ಸ್ನ ಈ ಸಲ ಇದನ್ನು ಮನ್ಯಾಗ ಕೊಡಿಸಿದ್ರು ಬಟ್ ಈ ಸಲ ನನ್ನ ದುಡ್ಡನ್ಯಾಗ ತೊಗೋಬೇಕಂತ ಭಾಳ ಐತಿ ನನಗೆ ಆಸೆ ಅದು. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಇಂಪಾರ್ಟೆಂಟ್ ವಿಡಿಯೋ, ನನಗೆ ನಿಮ್ಮ ಸಜೆಷನ್ ಎಲ್ಲ ಬೇಕಾಗಿತ್ತು. ಸೊ ಅದ್ರ ಸಂಬಂಧ ಈ ವಿಡಿಯೋ ಮಾಡೋಂತೀನಿ. ನಾನು ಈ ಬೈಕ್ ಬೇಸರ ಆಗಿತ್ತು, ನನಗೆ ಬೇಸರ ಅಂತ ಅಲ್ಲ, ನನಗೆ ಒಂದು ಬೇರೆ ಬೈಕ್ನ ಎಕ್ಸ್ಪ್ಲೋರ್ ಮಾಡಬೇಕು, ಅನುಭವಿಸ್ಬೇಕು ಅದ್ರ ಫೀಲ್ ಅಂತ ಬರೋಂತೈತಿ. ಇನ್ನೊಂದು, ನನಗೆ ಈ ಬೈಕ್ನಾಗಿನ ದಡಿಕೆ ಒಳಗೆ ಹಾಕೋಕ್ಕಾಗಲ್ಲ, ದೊಡ್ಡ ದೊಡ್ಡ ದಡಿಕೆ ಹಾಕಿಬಿಟ್ಟು ನಾನು ಹೊಲ್ಸಿಲ್ ಕಿತ್ಕೊಂಡು ಹೋಗ್ಬಿಡ್ತಾವೆ ಮುಂದಿನೂ. ಸೊ ಒಂದು ಹೊಸ ಬೈಕಿಗೆ ಅಪ್ಡೇಟ್ ಆಗಂತೆ. ನಾನು ನನ್ನ ತಲೆ ಒಳಗಿರೋ ಒಂದು ನಾಲ್ಕು ಬೈಕ್ ಇದ್ದು, ನಾಲ್ಕು ಬೈಕ್ನೂ ಫೈನಲ್ ಮಾಡ್ಕೊಂಡಿನಿ. ಒಂದು RC 200 ಇತ್ತು, ಡ್ಯೂಕ್ 250 ಇತ್ತು, ಆಮೇಲೆ ಹಿಮಾಲಯನ್ ಇತ್ತು, ಆಮೇಲೆ ಎಕ್ಸ್ಪಲ್ಸ್ ಇತ್ತು, ರಾಯಲ್ ಎಡಿಷನ್ ಹೊಸದು ಬಿಟ್ರಲ್ಲ ಅದೇ ಇತ್ತು. ಸೊ ಇವನ್ನೆಲ್ಲ ಕೂತ್ಕೊಂಡು ವಿಚಾರ ಮಾಡಿದ್ದೆ, ಯಾವ್ದು ತೊಗೋಬೇಕು, ಯಾವುದು ಪ್ರೈಸ್ ಒಳಗೆ ಚಲೋ ಐತಿ, ಯಾವುದು ನನಗೆ ಪವರ್ ಕೊಡುತ್ತಾ, ಎಂಥ ರೋಡಿಗೆ ಹೋದ್ರೆ ಯಾವ ಕಂಫರ್ಟೇಬಲ್ ಆಗುತ್ತೆ ಅಂತೆಲ್ಲ ಕೂತ್ಕೊಂಡು ವಿಚಾರ ಮಾಡಿದೆ. ಇದು ಫಸ್ಟ್ ಯಾವುದು ಡ್ಯೂಕ್ 250 ವಿಚಾರ ಮಾಡಿದೆ. ನೆಕೆಡ್ ಬೈಕ್ ನನ್ನ ಹತ್ರ ಐತಿ, ನೆಕೆಡ್ ಬೈಕ್ ಫೀಲ್ ಆಲ್ರೆಡಿ ನನಗೆ ಬಂದುಬಿಟ್ಟೈತಿ. ಇನ್ನೊಂದು ಸ್ಪೋರ್ಟ್ಸ್ ಬೈಕಿಗೆ ಬಂದರೆ RM5 ತಲೆಗಿತ್ತು, ಇದೊಂದು ನೆನಪರಿದ್ದು RM5 ತಲೆಗಿತ್ತು. RC ಮತ್ತು RM5 ಒಂದೇ ಕ್ಯಾಟಗರಿಗೆ ಬರ್ತವೆ. ಸೊ ಅದನ್ನು ವಿಚಾರ ಮಾಡಿದೆ. ಬಟ್ ನನಗೆ ನಾ ಟೂರ್ ಮಾಡವ ಪದೇ ಪದೇ, ನನಗೆ ಸ್ಪೋರ್ಟ್ಸ್ ಬೈಕ್ ಅಷ್ಟು ಯಾಕ್ರಿ ಅಂಕಲ್ ಏನಾಯ್ತು, ಕುಟ್ಟಿರು ಓನರ ಓಡ್ ಹೊಂಟ್ರಲ್ಲಿ ಇಲ್ಲಿ ಅಯ್ಯೋ ನೋಡಿ ಏನಾಯ್ತು, ಕುಟ್ಟಿ ನಮ್ಮ ಗದಾಗಿನ ಹುಟ್ಟರು ಹೋಟೆಲ್ ಐತೆ ಅವ್ರ ಓನರು. ಓ ಇಲ್ಲಿದೆ ಸೀನು ಮಚ್ಚ, ಪೊಲೀಸರೇ ನಿಂತು ಬಿಟ್ಟಾರೆ. ಸೊ ನನ್ನೇ ನೋಡ್ತಾರೆ ಎಲ್ಲರೂ, ಯಪ್ಪ ಪೊಲೀಸ್ ಮತ್ತೆ ಪೊಲೀಸರು ನಿಂತಾರಲ್ಲ. ಇದೊಂದು ಸ್ಪಾಟ್ ಆಗಿಬಿಟ್ಟಿತ್ತು ಅವ್ರಿಗೆ, ಈ ಸ್ಪಾಟ್ ಬಿಟ್ಟು ಬೇರೆ ಸ್ಪಾಟ್ ಗೊತ್ತಿಲ್ಲ, ಅದ ಸ್ಪಾಟ್ನೇ ಫಿಕ್ಸ್. ಹೆಲ್ಮೆಟ್ ಹಾಕೊಳ್ಳಿಕ್ಕೆ ಹಿಡಿದ್ಬಿಡ್ತಾರೆ, ಇವ್ರು ಹೆಂಗೆ ತಪ್ಪಿಸ್ಕೊಂಬಂದ್ರು ಮುಂದೆ ಪ್ಲೆಸರ್ನ್ಯಾರು ಕ್ಯಾಜ್ ಈ ಪೊಲೀಸ್ಗೂ ಚಮಕದೈತ. ಟಾಪಿಕ್ ಎಲ್ಲೆಲ್ಲ ಹೊಣ್ತಲ್ಲ. ಸೊ ಸ್ಪೋರ್ಟ್ಸ್ ಬೈಕ್ ನಾನು ಅನುಭವಿಸೇನೆ, ಆ ಫೀಲ್ ಗೊತ್ತೈತಿ. ಬಟ್ ಲಗೇಜ್ ಇಡೆಯಲ್ಲ ಸ್ಪೋರ್ಟ್ಸ್ ಬೈಕ್ನಾಗ. ಸೊ RC RM5 ಕ್ಯಾನ್ಸಲ್ ಆಯ್ತು, ಡ್ಯೂಕು ಕ್ಯಾನ್ಸಲ್ ಆಯ್ತು. ಕಡೆಯಕ್ಕೆ ನಾನು ಕಟ್ಟ ಕಡೆಯವಾಗಿ ನನ್ನ ತಲೆಯಲ್ಲಿ ಬಂದಿದ್ದು ಎಕ್ಸ್ಪಲ್ಸ್ V4 200 ರ್ಯಾಲಿ ಎಡಿಷನ್. ಬಜೆಟ್ ಯಾರು ಮರೆ ಹೋ ಬರೋಣ. ಏ ಚಚ್ಚ ನೀನು ಟ್ರಿಪ್ಸ್ನಾಗ ಬಂದಲ್ಲ, ಹಾಂ ವಿಚಾರ ಮಾಡಿಕೊಂಡೆ. ಆಮೇಲೆ ಅದರ ಪ್ರೈಸ್ ಫಸ್ಟ್ ನೋಡಿದೆ, 180,000 ದೊಡ್ಡದು ಏನು ಅನಿಸಲ್ಲ, ಯಾಕಂದ್ರೆ ಕಡಿಮೆನೇ ಅನಿಸುತ್ತೆ. ಆಮೇಲೆ ಅದ್ರ ಫ್ಯೂಚರ್ಸ್ ನೋಡಿದೆ, ರ್ಯಾಲಿ ಎಡಿಷನ್ ಮತ್ತು V4ನಾಗ ಅದು ನಾರ್ಮಲ್ ಅಲ್ಲ, ರ್ಯಾಲಿ ಎಡಿಷನ್ ಅಂತ ಹೊಸದು ಬಿಟ್ಟರೆ ಈಗ ರೀಸೆಂಟಾಗಿ ಅದನ್ನು ನೋಡಿದೆ. ಸೊ ಅದನ್ನು ನೋಡಿದಾಗ ಏನು ಅನ್ನಿಸ್ತು ನನಗೆ, ಇಂಥ ಹೆವಿ ಬೈಕ್ 180,000-190,000 ಕೊಡ್ತಾರಂದ್ರೆ ಹ್ಯಾಟ್ಸ್ ಆಫ್ ಟು ಹೀರೋ. ಏ ಅದನ್ನು ನೋಡಿಕೊಂಡೆ, ಅದ್ರ ಫ್ಯೂಚರ್ಸ್ ನೋಡಿದೆ, ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟೈತೆ ಗೊತ್ತೇನ್ರಿ, ಹಿಮಾಲಯದ ಹೇಳ್ತೀನಿ ಫಸ್ಟ್, 220 mm. ಹಾಂ ಎಕ್ಸ್ಪಲ್ಸಿಂದು 270 mm. ಅವ್ನು ಅವನ್ನ ಹಿಮಾಲಯನ ಎಂತಿಂಥ ದೊಡ್ಡ ದಡ್ಕಿ ಹಾಕ್ತೇವೆ ನಾವು, ಗಜ್ಜ 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 ಎಲ್ಲೆಲ್ಲಿ ಹಾಕ್ತೇವೆ ಅಂತ, ಎಲ್ಲೆಲ್ಲಿ ಹೊಡಿತೇವೆ ಅಂತ. ಎಕ್ಸ್ಪಲ್ಸು ರ್ಯಾಲಿ ಎಡಿಷನ್ ಮತ್ತು ಫ್ರಂಟ್ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಅದು, ಮತ್ತು ಹೈಟ್ ಮಾಡ್ಯಾನ ನಾರ್ಮಲ್ V4ಕ್ಕಿಂತ ರ್ಯಾಲಿ ಎಡಿಷನ್ ಹೈಟ್ ಮಾಡ್ಯಾನ. ಹಾಂ ಆಮೇಲೆ ಪವರ್ ಗಿವರ್ ಎಲ್ಲ ಸೇಮ್ ಐತಿ, ಬಟ್ ಫ್ಯೂಚರ್ಸ್ ಮಾತ್ರ ಅಣ್ಣ ಒತ್ತ ಕೊಟ್ಟಣ ಆ ಬೈಕ್ನಾಗ. ಸೊ ನಾ ಏನು ವಿಚಾರ ಮಾಡಿದೆ, ನನಗೆ ಪವರ್ ಅದ್ರ ನನಗೆ ಈಗ ಸ್ಪೀಡ್ ಅನ್ನೋದು ಸಾಕು, ನನಗೆ ಸ್ಪೀಡ್ ಮ್ಯಾಗ ಜಿಗುಪ್ಸೆ ಬಂದ್ಬಿಟ್ಟು, ನನಗೆ ಸ್ಪೀಡ್ ಸಾಕು ಅನ್ಸ ಬಂದಿದ್ದು ನಂಗೆ ಜೀವನದಾಗ ಯಾಕೆ. ಸೊ ನಂಗೆ ಸ್ಪೀಡ್ ಸಾಕಿ ನಾ ಆರಾಮ ನಾವು 100-110 ಇರೋನು ಅಂತ ಅನ್ಸಾಕೊಂಡೈತೆ ನನಗೆ. ಸೊ ಎಕ್ಸ್ಪಲ್ಸ್ನ ನಾನು ಚೂಸ್ ಮಾಡಿಕೊಂಡೆ. ಎಕ್ಸ್ಪಲ್ಸ್ ಒಳಗೆ ಸ್ಪೀಡ್ ನಿಮ್ಗೆ ಆರಾಮ್ ನನ್ನ ವೇಟಿಗೆ, ಆರಾಮ್ ನನ್ನ ವೇಟಿಗೆ 130-120 ಮೀಟರ್ ಆರಾಮ್ ಹೋಗುತ್ತೆ, ಅದ್ರಾಗೇನು ದೂಸರ ಮಾತಿಲ್ಲ, ನಾ ಅಷ್ಟು ಹೊಡೆಯೋಕ್ಕೆ ಹೋಗೋದಿಲ್ಲ. ಹಾಂ 110 ಬಂದ್ರೆ ಸಾಕು ನನಗೆ. ಆಮೇಲೆ ಇನ್ನೊಂದು ಮೈಲೇಜು 45 ಕಂಪ್ನಿಯಿಂದ ಕ್ಲೇಮ್ ಮಾಡೋದವರು 45 ಗುರು 45 ತುಸಾತ ಮೈಲೇಜ್, ಹೆವಿ ಮೈಲೇಜ್ ಕೊಡೋದು, ಮೈಲೇಜ್ ಅಂದ್ರೆ ಮೈಲೇಜ್ ಬಂತು ನನಗೆ. ಆಮೇಲೆ ಪವರು ಬಂತು, ಆಮೇಲೆ ಲಗೇಜು ಜಗ್ ಹಿಡಿತು, ಆಮೇಲೆ ಯಾವ್ದಾರ ರೋಡಿಗೆ ಹೋಗೋ ರೋಡ್ನೇ ಬಂತು, ಎಲ್ಲ ಕೂತ್ಕೊಂಡು ವಿಚಾರ ಮಾಡಿ ಲಾಸ್ಟಿಗೆ ನಾನು ಫೈನಲ್ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ನ ಫಿಕ್ಸ್ ಮಾಡ್ಕೊಂಡಿನಿ.
ಸೊ ಎಕ್ಸ್ಪಲ್ಸ್ ತೊಗೋಬೇಕು ಬ್ಯಾಡು ಅಂತ ಅನ್ನೋದು ನೀವು ಹೇಳ್ರಿ. ನನಗೆ ತೊಗೋಬೇಕಂತ ಅನ್ಸೋದಿತ್ತು ಮನಸ್ಸಿನಾಗ. ಅದಕ್ಕೆ ನಿಮ್ಮದೊಂದು ಅಭಿಪ್ರಾಯ ಕೇಳಬೇಕಾಗಿತ್ತು. ನೀವು ಏನು ಹೇಳ್ತೀರಿ ಅದಕ್ಕೆ ಎಕ್ಸ್ಪಲ್ಸಿಗೆ? ಹೆಂಗೆ ಐತೆ ಬೈಕ್, ಚಲೋ ಐತೋ ಇಲ್ಲೋ, ರೇಟಿಗೆ ವರ್ತ್ ಐತೋ ಇಲ್ಲೋ ಅನ್ನೋದು ನೀವು ಹೇಳಬೇಕು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಅದು ಎಕ್ಸ್ಪಲ್ಸ್ ಮಾತ್ರ. ಯಾವುದ್ರಾಗೂ ತೆಗಿಯಂಗಿಲ್ಲ ಅದನ್ನು. ತೊಗೊಳ್ಳೋದಾತಂದು ಈ ದಸರಾ ಇಲ್ಲ ದೀಪಾವಳಿಗೆ ಲಾಂಚ್ ಮಾಡ್ಕೊಂಬಿಡ್ತೀವಿ ನಾವು. ಸೊ ಮನೆಯಲ್ಲಿ ನೋಡೋಣ ಮಾಡ್ಯಾರ ಹಿಂಗೆ. ಸೊ ಏನಾರು ಒಂದು ಮಾಡಿ ತೊಗೋಬೇಕು ಎಕ್ಸ್ಪಲ್ಸ್ನ. ನಾ ಆದ್ರೆ ಅದನ್ನು ಯಾವ ರೀತಿ ತೊಗೊಳ್ಳೋದಂತ ಅಂದರೆ ಈ ಸಲ ನನ್ನ ದುಡ್ಡಿನಾಗ ತೊಗೊಳ್ಳೋಂತೀನಿ. ಅದನ್ನು ಡೌನ್ ಪೇಮೆಂಟ್ ಮಾಡಿಕೊಂಡು ಲೋನ್ ಮಾಡಿ ತೊಗೋಬೇಕನ್ನೋದು ನನ್ನ ಆಸೆ ಐತಿ. ಮನ್ಯಾಗ ದುಡ್ಡು ಇಸ್ಕೊಳಕ್ಕೆ ಹೋಗಲ್ಲ, ನಾನೇ ತೊಗೋಬೇಕು. ಸೊ ಒಂದು ಸ್ವಲ್ಪ ಡಿಲೇ ಆದರೂ ಅಡ್ಜಸ್ಟ್ ಮಾಡ್ಕೊರಿ. ಬಟ್ ನನ್ನ ದುಡ್ಡಿನಾಗ ತೊಗೊಂತೀನಿ ಅದನ್ನು ಎಕ್ಸ್ಪಲ್ಸ್ನ ಈ ಸಲ. ಇದನ್ನು ಮನ್ಯಾಗ ಕೊಡಿಸಿದ್ರು, ಬಟ್ ಈ ಸಲ ನನ್ನ ದುಡ್ಡಿನಾಗ ತೊಗೋಬೇಕಂತ ಭಾಳ ಐತಿ ನನಗೆ ಆಸೆ. ಅದು ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ಹಾಕಿದೆ. ಲೆಕ್ಕಾಚಾರ ಹಾಕಿದ ಮೇಲೆ ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರೆ ಏನು ಬರುತ್ತೆ, ಎಷ್ಟು ಎಲ್ಲ ಅಂತ ಹೇಳಿ ಮಾಡಿದಾದಮೇಲೆ ಎಲ್ಲ ಕ್ಲಾರಿಟಿ ಸಿಕ್ತು ಬಂದು. ಸೊ ಅದನ್ನು ಎಕ್ಸ್ಪಲ್ಸ್ನ ಫೈನಲ್ ಮಾಡ್ಕೊಂಡೆ ನಾನು ಬೈಕ್. ಅದರೊಳಗೆ ಮತ್ತು ಇವೆಲ್ಲ ಫ್ರಂಟ್ ಸಸ್ಪೆನ್ಷನ್ ಅದಾವಲ್ಲ ಅಡ್ಜಸ್ಟೇಬಲ್ ಅದಾವು. ಆಮೇಲೆ ಹೆವಿ ಐತೆ ಬೈಕ್ ಮಾತ್ರ, ಯಾವುದ್ರಾಗೂ ತೆಗಂಗಿಲ್ಲ. ನನಗೀಗ ಒಂದು ಹೆಂಗೆ ಬೇಕಾಗಿತ್ತು ಅಂದ್ರೆ ಬೈಕು ನನಗೆ ಟೂರು ನನಗೆ ರಿವ್ಯೂ ಮಾಡೋದಾಗಲಿ ಅಥವಾ ಬ್ರೇಕ್ಫಾಸ್ಟ್ ರೈಡ್ ಮಾಡಿ ಈ ರೀತಿ ಯಾವ ಆಸೆನಿಲ್ಲ ನನಗೆ. ಟೂರ್ ಹೋಗಬೇಕು, ನಾಲ್ಕು ಪ್ಲೇಸ್ನ ಚಂದ ಎಕ್ಸ್ಪ್ಲೋರ್ ಮಾಡಬೇಕು, ನಾಲ್ಕು ಜನರ ಜೊತೆ ಚಂದ ಬೆರಿಬೇಕು ಅನ್ನೋದು ಭಾಳ ಆಸೆ ಐತೆ ನನಗೆ. ಸೊ ಅದ್ರ ಸಂಬಂಧ ನಾನು ಒಂದು ಆಫ್ ರೋಡ್ ಬೈಕ್ನ ಚೂಸ್ ಮಾಡ್ಕೊಂಡೇನಿ. ಅದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ಬೈಕು. ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ನನಗೆ. ಆಮೇಲೆ ಅದ್ರಾಗ ಇನ್ನೊಂದು ಏನು ಚಲೋ ಅನ್ಸುತ್ತೆ ಗೊತ್ತೇನ್ರಿ ನಿಮ್ಗೆ? ಇದನ್ನೊಂದು ಹೆಂಗೈತೆ ಅಂದ್ರೆ ಹಿಂಗೆ ಕೂತ್ಕೊಂಡು ಸ್ವಲ್ಪ ಒಂಥರ ಹೈ ಇಷ್ಟು ಈ ಥರ ಆಯಿತು. ಅದು ಹ್ಯಾಂಡಲ್ ಎಲ್ಲಿ ಬರುತ್ತೆ ಗೊತ್ತೇನ್ರಿ? ಈ ಮಿರರ್ ಲೆವೆಲಿಗೆ ಬರುತ್ತೆ ಹ್ಯಾಂಡಲ್ ಅದು. ಹಾಂ, ಅವಾಗ ನಿಮಗೆ ಇದು ಆ್ಯಂಗಲ್ ಇನ್ನೂ ಕರೆಕ್ಟಾಗಿ ಬರುತ್ತೆ ನಿಮಗಿದು ವ್ಯೂ ಏನು ಕಾಣೋದೈತೆ ಅಲ್ಲ. ಇದು ಈಗ ಸ್ವಲ್ಪ ಇದು ನನಗೇನಾಗುತ್ತೆ ಸ್ವಲ್ಪ ಇದು ನಾನು ಹೆಲ್ಮೆಟ್ ಬಗ್ಗಿಸ್ಬೇಕಾಗುತ್ತೆ. ತಲೆ ವಜ್ಜ ಆತಂದು ಹಿಂಗೆ ಬಗ್ಗಿಸ್ಬೇಕು. ಎರಡು ಹೆಲ್ಮೆಟ್ಟು ಮತ್ತು ಕ್ಯಾಮ್ರ ಸೇರಿ 2 kg ತಲೆ ಮೇಲೆ ಇರುತ್ತೆ ನನಗೆ. ಸೊ ಹಿಂಗೆ ಬಗ್ಬೇಕಾಗುತ್ತೆ ನಾವು ಒಂದೊಂದು ಸಲ. ಅದರೊಳಗೆ ಹಂಗಲ್ಲ, ಆರಾಮಾಗಿ ಕೂತ್ಕೋಬೋದು, ಯಾವುದು ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಎಕ್ಸ್ಪಲ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗೈತೆ ಬೈಕು. ತೊಗೋಬೇಕಂತ ಆಸೆ ಐತಿ. ನಿಮ್ಮ ಅಭಿಪ್ರಾಯ ಏನನ್ನೋದು ಹೇಳ್ರಿ. ಆ್ಯಂಡ್ ಇವನ್ ಅದನ್ನು ನಂದು ಯೂಟ್ಯೂಬ್ ಪೇಮೆಂಟ್ನಾಗ ತೊಗೋಬೇಕು ಅನ್ನೋದೈತಿ. ಜಸ್ಟ್ ಇನ್ನೊಂದು 400 ಅಷ್ಟೇ ಐತಿ ವಾಚ್ ಟೈಮಿಂಗು. ಜಾಸ್ತಿ ವೈರಲ್ ಮಾಡಿರಿಪ್ಪ ವಿಡಿಯೋನ, ಜಾಸ್ತಿ ವೈರಲ್ ಆದಷ್ಟು ನನಗೆ ಚಲೋ. ಅದು ಮುಗಿತಂದ್ರೆ ಫಸ್ಟ್ ಪೇಮೆಂಟ್ ಹೆಂಗೆ ಬರುತ್ತೆ, ಸೆಕೆಂಡ್ ಪೇಮೆಂಟ್ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾನು ತೊಗೊಂಡ್ರೆ ಆತಂತ ಐತಿ. ಮನೆ ಹಾಕಿ ಈ ಸಲ ದುಡ್ಡು ಒಟ್ಟಕ್ಕೆ ಕೇಳೋದು ಬೇಡ, ನಾನು ನನ್ನ ಸ್ವಂತ ದುಡ್ಡಿಲ್ಲೇ ತೊಗೊಂಡ್ರೆ ಆಯಿತು ಅಂತ ಲೆಕ್ಕಾಚಾರ ಹಾಕ್ಕೊಂಡ್ಕೊತೇನೆ. ಎಲ್ಲ ನಿಮ್ಮ ಸಪೋರ್ಟ್ ಬೇಕು. ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ 400 ಅಲ್ಲ 400,000 ವಾಚ್ ಟೈಮಿಂಗ್ ಕವರ್ ಮಾಡ್ಬೋದು ನಾವು. ಸೊ ಎಕ್ಸ್ಪಲ್ಸ್ ಹೆಂಗೈತೆ ಬೈಕ್ ಕಮೆಂಟ್ ಮಾಡಿ ಹೇಳ್ರಿ, ತೊಗೊತೇನೆ ಅದನ್ನು. ವರ್ತ್ ಐತೆ ಎಲ್ಲ ದುಡ್ಡಿಗೆ ಅಂತ ಹೇಳ್ಬೇಕು ನೀವೆಲ್ಲ. ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟೈತಿ, ಹಗೂರ್ಕೊ ಹೊಂಟೇವಿ. 4 ತಿಂಗಳ ನೀರು ಹರೇ ಒಂದೈತೆ ಅದು. ಸೊ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗೈತೆ ಎಕ್ಸ್ಪಲ್ಸ್ ಅಂತ ಹೇಳಿ. ನಾನು ನಿಮ್ಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ, ಮೈ ಚಿಲ್ ಮಾಡಿರಿ. ಅವನ